नमस्कार होन्नाळी नांपी तालूकिन विधानसभा शासक बीजी शांतनगौड साहेब तालूक दंडाधिकारी पुटराज गौड होन्नाळी तालूकिन कन्नड साहित्य परिषत् अध्यक्षरिगे होन्नाळी पुरसभे अध्यक्ष उपाध्यक्षरिगे तालूक मट्टद अधिकारी कन्नड पर एल्ला ಎಲ್ಲಾ ಸಂಘ ಸಂಘಟನೆಗಳ ಅಧಿಕಾರಿಗಳು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳು ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇಂದು ತುಂಬಾ ವಿಶೇಷವಾದ ದಿನ ಯಾಕೆ ಅಂತ ಅಂದ್ರೆ ಒಂದಕಡೆ ಬೆಳಕು ಇನ್ನೊಂದಕಡೆ ಕನ್ನಡ ರಾಜ್ಯೋತ್ಸವ ಎರಡನ್ನೂ ಮಾಡ್ತಿದ್ದೀವಿ ಸೋ ದೀಪಾವಳಿ ಜೊತೆಗೆ ಇವತ್ತು ಬಂದಿರೋ ತುಂಬಾ ವಿಶೇಷ ವರ್ಷ ಈ ವರ್ಷ ಸೋ ನಮ್ಮ ಗೊತ್ತಿರಂಗನೆ ಕನ್ನಡ ಫಸ್ಟ್ ಎಲ್ಲಿ ಹುಡುಕೊಳ್ತೋಂಗಂತ ಹುಡುಕ್ತಾ ಹೋದ್ರೆ 1500 ರಿಂದ 2000 ವರ್ಷದಷ್ಟು ಹಿಂದೆಷ್ಟು ಹಳೆಯ ಭಾಷೆ ಕನ್ನಡ ಆ 2000 ವರ್ಷದ ಹಳೆಯ ವರ್ಷದಿಂದ ಈಗವರೆಗೂ ಬೆಳ್ಕೊಂಡು ಬಂದಿದೆ ಅಂತ ಅಂದ್ರೆ ಅದರಲ್ಲಿ ಇರುವಂತ ಶಕ್ತಿನ ಅರ್ಥಕೋಬೇಕು ನಾವು ಸುಮಾರು ರಾಜರುಗಳು ಆಳಿದ್ರು ಬ್ರಿಟಿಷರ್ಸ್ ಬಂದ್ರು ಆದ್ರೂ ಕೂಡ ಕನ್ನಡದ ಏನು ಶಕ್ತಿ ಕಮ್ಮಿ ಆಗಲಿಲ್ಲ ಅವತ್ತಿಂದ ಇವತ್ತವರೆಗೂ ಬೇರೆ ಬೇರೆ ರೂಪಗಳನ್ನ ಕಾಣ್ತು बेरे बेरे इतु कूड़ा शक्ति कमी आगे इवत कन्नडतन एलू अरेलो कड़े स्वल स्वल मटिगे कमी आगता बता अद ना निस्टू कन्नडन कड़ू उपयोगी आड़ी नमेल कड़कू सह कन्नडवे बड़ी नमें आदेश है अद्ह फस्ट पालने अदर ಮಕ್ಕಳಲ್ಲಿ ಮುಖ್ಯವಾಗಿ ಭಾಷಾಭಿಮಾನವನ್ನು ಬೆಳೆಸೋಣ ಹಾಗೂ ಕನ್ನಡಗೋಸ್ಕರ ಹೋರಾಟ ಮಾಡಿರುವಂತ ಕನ್ನಡ ರಕ್ಷಣಾ ವೇದಿಕೆ ಆಗಿರಬಹುದು ಎಲ್ಲರನ್ನು ಕೂಡ ಅವರಿಗೆ ಇವತ್ತು ನೆನೆಸುವಂತ ದಿನ ಅವರು ಇಲ್ಲಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಕನ್ನಡ ಎಲ್ಲೋ ಒಂದ ಕಡೆ ಕುಕ್ತಾ ಇತ್ತು ಅವರು ಬರಿ ಕನ್ನಡ ರಾಜ್ಯೋತ್ಸವ ಒಂದೇ ದಿನ ಅಲ್ಲ ಪ್ರತಿದಿನವೂ ಕೂಡ ಕನ್ನಡಗೋಸ್ಕರ ಹೋರಾಡ್ತಾರೆ ಸೋ ತಾಲೂಕು ಆಡಳಿತದ ಪರವಾಗಿ ಎಲ್ಲರಿಗೂ ಕೂಡ ನಾನು ನಿಮಗೆ ವಂದನೆ ಕೊಡ್ತೇನೆ ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾ ಕಡೆ ಪುರಸಭೆ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಬಂದಿದ್ದಾರೆ ನಾನು ಅಡ್ಮಿನಿಸ್ಟ್ರೇಟರ್ ಇದ್ದೆ ಮುಂಚೆ ಅಮ್ಮ ಇನ್ಮೇಲಿಂದ ಯಾರೇ ಟ್ರೇಡ್ ಲೈಸೆನ್ಸ್ ಅಂತ ಬಂದ್ರೆ ಅವರು ಫಸ್ಟ್ ಬೋರ್ಡ್ ಕನ್ನಡದಲ್ಲಿ ಇಲ್ಲ ಅಂದ್ರೆ ಅವರು ಟ್ರೇಡ್ ಲೈಸೆನ್ಸ್ ಕೊಡ್ಬಿಡಿ ಅವರು ನಾವು ಫೋರ್ಸ್ಫುಲಿ ಹೋಗಿ ತಪ್ಪು ಇದನ್ನ ಬಡಿಯೋದಲ್ಲ ಅರ್ಥಪೂರ್ಣವಾಗಿ ಅವರು ಲೈಸೆನ್ಸ್ ಬರಬೇಕಾದ್ರೆ ಅವರು ಕಟ್ಟುನಿಟ್ಟಾಗಿ ಹಿಂಗಿದೆ ಕನ್ನಡದಲ್ಲೇ ಹಾಕಿ ಅಂತ ಹೇಳಿದಾಗ ನಾವು ಕಂಟ್ರೋಲ್ ಸಿಗುತ್ತೆ ಸೋ ಇದೆ ರೀತಿ ಮಕ್ಕಳಲ್ಲೂ ಸಹ ಕೂಡ ಎಲ್ಲ ಬಿಓ ಪಾಪ ಅರ್ಜೆಂಟ್ ಆಗಿ ಎಲ್ಲ ಹೋದ್ರು ಶಿಕ್ಷಕರು ತುಂಬಾ ಜನ ಇದ್ದೀರಾ ಮಕ್ಕಳಲ್ಲಿ ಸ್ಪರ್ಧಾತ್ಮಕವಾಗಿ ಪ್ರಬಂಧಗಳು ಡಿಬೇಟ್ ಗಳು ಈ ತರದ ಎಲ್ಲಾ ತಾನು ಕನ್ನಡದಲ್ಲೇ ಮಾಡ್ಸಿ ತಿಂಗಳ ತಿಂಗಳ ಬೇರೆ ಬೇರೆ ಆಕ್ಟಿವಿಟೀಸ್ ನ ಮಾಡಿದ್ರೆ ಕನ್ನಡನು ಚೆನ್ನಾಗಿ ಕಲಿತಾರೆ ಅದರ ಜೊತೆಗೆ ಅವರ ಪೋಷಕರ ಜೊತೆನೂ ಸಹ ಕನ್ನಡದಲ್ಲೇ ಮಾತಾಡ್ತಾರೆ ಇದರಿಂದನೇ ನಾವು ಕನ್ನಡವನ್ನು ಬೆಳೆಸಬಹುದು सो ಮತ್ತೊಮ್ಮೆ ಹೊನ್ನಾಳಿ ತಾಲೂಕಿನ ಎಲ್ಲರಿಗೂ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಅದೇ ರೀತಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ಕೋರ್ತಾ ಇದೀನಿ ಸೋ ಎಲ್ಲರೂ ಹುಷಾರಾಗಿ ಪಟಾಕಿನ ಸಿಡಿಸಿ 8 ರಿಂದ 10 ಗಂಟೆವರೆಗೂ ಮಾತ್ರ ಹಾಗೂ ಸೇಫ್ಟಿ ಸುರಕ್ಷಿತವಾಗಿ ಎಲ್ಲರನ್ನು ಒಳ್ಳೆ ಹಬ್ಬವಾಗಿ ಎಲ್ಲರೂ ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲೂ ಸಹ ಬೆಳಕು ಬಿಳಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಕರ್ನಾಟಕ ನಮಸ್ತೆ